ಭಾರತ ಇದೀಗ ತನ್ನ ರಕ್ಷಣೆಗಾಗಿ ರಣತಂತ್ರಗಳನ್ನೇ ರೂಪಿಸ್ತಾ ಇದೆ ಪದೇ ಪದೇ ಭಾರತವನ್ನು ಕಾಲು ಕೆರೆದು ಕೆಣಕಲು ಬರುವಂತಹ ಪಾಕ್ ಚೀನಾ ಮಾಲ್ಡೀವ್ಸ್ಗಳಿಗೆ ತಕ್ಕ ಉತ್ತರ ಕೊಡಲು ಮುಂದಾಗಿದೆ ಅದಷ್ಟೇ ಅಲ್ಲದೆ ತನ್ನ ರಕ್ಷಣೆಗಾಗಿ ಭಾರತ ಚಕ್ರವ್ಯೂಹವನ್ನು ಎಳೆಯಲು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ಹಾಗಾದರೆ ಭಾರತ ಹೇಗೆಲ್ಲ ಚಕ್ರವ್ಯೂಹವನ್ನು ರಚಿಸ್ತಾ ಇದೆ ಅದರಲ್ಲೂ ಕೂಡ ನರೇಂದ್ರ ಮೋದಿಯವರು ಇಂದು ಭೂತಾನ್ಗೆ ನೀಡಿರುವಂತಹ ಈ ಭೇಟಿಯ ಹಿಂದಿರುವಂತಹ ರಹಸ್ಯವೇನು ಇದರಿಂದ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಉಂಟಾಗಿರೋದ್ಯಾಕೆ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಸ್ನೇಹಿತರೆ ಚೀನಾ ಏನಿದೆ ಈ ಚೀನಾ ಭಾರತದ ವಿರುದ್ಧ ಚಕ್ರವ್ಯೂಹವನ್ನು ರಚಿಸಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಅದರಲ್ಲಿ ಎರಡು ಮಾತಿಲ್ಲ ಶ್ರೀಲಂಕಾದ ಅಂಬನ್ ಬಂದರು ಏನಿದೆ ಅದನ್ನು ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ಗಾಸ್ಕೊಂಡಿದೆ ಅದಷ್ಟೇ ಅಲ್ಲದೆ ಪಾಕಿಸ್ತಾನದ ಗದ್ವರ್ ಪೋರ್ಟ್ನಲ್ಲಿ ತನ್ನ ನೆಲೆಯನ್ನ ರಚಿಸಲು ಮುಂದಾಗಿದೆ ಇನ್ನು ಬಾಂಗ್ಲಾದೇಶದಲ್ಲಿಯೂ ಕೂಡ ಸಾಲವನ್ನು ಕೊಟ್ಟು ಇದೀಗ ಅದನ್ನು ಬಾಂಗ್ಲಾದೇಶ ಏನಿದೆ ಅದನ್ನು ತನ್ನ ತೆಕ್ಕಿಗೆ ತೆಗೆದುಕೊಳ್ಳುವಂತಹ ಅಂದರೆ ಅಲ್ಲಿ ನೆಲೆಯನ್ನ ಅಂದರೆ ಸೈನಿಕ ನೆಲೆಯನ್ನ ಇಡುವಂತ ಕೆಲಸವನ್ನು ಮಾಡ್ತಾರೆ ಿದೆ ಇನ್ನು ಮಾಲ್ಡೀವ್ಸ್ ಬಗ್ಗೆ ಕೇಳುವಂತೆ ಇಲ್ಲ ಮಾಲ್ಡೀವ್ಸ್ ಇದೀಗ ಭಾರತದ ವಿರುದ್ಧ ಕೆಂಡವನ್ನ ಕಾರ್ತಾ ಇದೆ ಇದನ್ನೇ ಸದ್ಬಳಕೆ ಮಾಡಿಕೊಂಡಿರುವಂತಹ ಚೀನಾ ಮಾಲ್ಡೀವ್ಸ್ ನಲ್ಲಿಯೂ ತನ್ನ ನೆಲೆಯನ್ನು ರೂಪಿಸಲು ಮುಂದಾಗ್ತಾ ಇದೆ ಇಂತಹ ಚಕ್ರವ್ಯೂಹದಲ್ಲಿ ಸಿಲುಕಿರುವಂತಹ ಭಾರತ ಇದೀಗ ಇದರಿಂದ ಹೊರಬರಲು ಹಾಗೂ ಚೀನಾವನ್ನ ಮಣಿಸಲು ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ಅದರ ಮೊದಲ ಅಂಗವಾಗಿಯೇ ಇದೀಗ ನರೇಂದ್ರ ಮೋದಿಯವರು ಭೂತಾನ್ಗೆ ಭೇಟಿ ನೀಡಿರುವಂತಹದ್ದು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏನಿದೆ ಈ ಇಪ್ಪತ್ನಾಲ್ಕರಲ್ಲಿ ಭಾರತ ಇಡುತ್ತಿರುವ ಒಂದೊಂದು ಹೆಜ್ಜೆಯು ಚೀನಾಕ್ಕೆ ನಡುಕವನ್ನ ಉಂಟು ಮಾಡುತ್ತಿದೆ ನರೇಂದ್ರ ಮೋದಿಯವರು ಇದೀಗ ಭೂತಾನ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಇದು ಚೀನಾಕ್ಕೆ ನಡುಕವನ್ನ ಉಂಟು ಮಾಡಿದೆ ಯಾಕಂದ್ರೆ ಭೂತಾನ್ ಚೀನಾದ ಗಡಿಯಲ್ಲಿ ಇರುವಂತಹದ್ದು ಚೀನಾದ ಮೇಲೆ ಕಣ್ಣಿಡಬೇಕು ಅಂದರೆ ನಮಗೆ ಇಲ್ಲಿ ನೆಲೆಯ ಅವಶ್ಯಕತೆ ಇದೆ ಆ ಕಾರಣದಿಂದ ನಾವು ಭೂತಾನ್ನೊಂದಿಗೆ ಈ ಹಿಂದಿನಿಂದಲೂ ಉತ್ತಮ ಸಂಬಂಧವನ್ನು ಹೊಂದಿದ್ದೇವೆ ಮುಂದೆಯೂ ಉತ್ತಮ ಸಂಬಂಧವನ್ನು ಹೊಂದುವುದು ಅನಿವಾರ್ಯ ಕೂಡ ಆಗಿದೆ ಈ ಎರಡೂ ದೇಶಗಳ ನಡುವಿನ ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ ನರೇಂದ್ರ ಮೋದಿ ಅವರು ಭೂತಾನ್ಗೆ ಭೇಟಿ ನೀಡಿದ್ದರೂ ಸಹ ಅಲ್ಲಿ ರಕ್ಷಣಾತ್ಮಕ ಕಾರ್ಯಗಳ ಏನು ಮಾತುಕತೆ ಕೂಡ ಆಗಲಿದೆ ಇನ್ನು ಪ್ರಧಾನಿಯವರ ಈ ಭೇಟಿಯು ಉಭಯ ದೇಶಗಳ ನಡುವಿನ ನಿಯಮಿತ ಉನ್ನತ ಮಟ್ಟದ ಮಾತುಕತೆಗಳನ್ನು ಮುಂದುವರಿಸುವ ಭಾಗವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಈ ಭೇಟಿಯು ಭಾರತ ಮತ್ತು ಭೂತಾನ್ ನಡುವಿನ ನಿಯಮಿತ ಉನ್ನತ ಮಟ್ಟದ ವಿನಿಮಯದ ಸಾಂಪ್ರದಾಯಿಕ ಅನುಗುಣವಾಗಿ ಮತ್ತು ಅದರ ನೆರೆಹೊರೆಯ ಮೊದಲ ನೀತಿ ಏನಿದೆ ನಮ್ಮ ಭಾರತದ ನೆರೆ ಹೊರೆ ಮೊದಲು ಎನ್ನುವಂತಹ ಮಾತು ಅದರ ಬಗ್ಗೆ ಮಾತುಕತೆ ನಡೆಸುವುದಾಗಿ ಹೇಳಿದ್ದಾರೆ ನರೇಂದ್ರ ಮೋದಿಯವರು ಈ ಭೇಟಿಯಲ್ಲಿ ಭೂತನ ದೊರೆ ಜಗ್ಮೇ ಕೇಸರ್ ನಗ್ಮೇಲ್ ವಾಂಗ್ಚುಕು ಮಾಜಿ ದೊರೆ ಜಿಗ್ಮೆ ಶಿಂಗೈ ವಾಂಗ್ಚುಕು ಅವರನ್ನು ಭೇಟಿಯಾಗಲಿದ್ದಾರೆ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಭೂತಾನ್ ಪ್ರಧಾನಿ ತ್ಯಾರಿಂಗ್ ತೋಬ್ಗೆ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ ಈ ಮಾತುಕತೆ ಕೇವಲ ದ್ವಿಪಕ್ಷೀಯ ಒಪ್ಪಂದಗಳಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಪರಂಪರೆ ಜನವರ ನಡುವಿನ ಉತ್ತಮ ಸಂಬಂಧಗಳು ಅಸಾಧಾರಣ ಸಂಬಂಧಗಳು ಆಳ ಮತ್ತು ಚೈತನ್ಯದ ಬಗ್ಗೆಯೂ ಕೂಡ ಮಾತುಕತೆ ನಡೆಯಲಿದೆ ಈ ಭೇಟಿಯು ದ್ವಿಪಕ್ಷೀಯ ಮಾತುಕತೆ ವಿಚಾರದಲ್ಲಿ ಅದರಲ್ಲೂ ಕೂಡ ಪ್ರಾದೇಶಿಕ ವಿಚಾರಗಳೇನಿವೆ ಅದರ ಬಗ್ಗೆ ಹೆಚ್ಚು ಚರ್ಚಿಸುವ ಸಾಧ್ಯತೆ ಇದೆ ಇನ್ನು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೀಗ ಭೂತಾನ್ಗೆ ಭೇಟಿ ನೀಡಿದ್ದು ಅಲ್ಲೂ ಕೂಡ ಅಂದರೆ ಚೀನಾದ ಗಡಿಯಾಗಿರುವಂತಹ ಭೂತಾನ್ನಲ್ಲಿ ಭಾರತ ತನ್ನದೇ ಆದ ಒಂದು ಸ್ಟ್ರಾಟಜಿಯನ್ನು ಮಾಡುತ್ತಿದೆ ಇನ್ನು ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಅವರು ಅರುಣಾಚಲ ಪ್ರದೇಶ ಏನಿದೆ ನಮ್ಮ ಭಾರತದ ಒಂದು ಅವಿಭಾಜ್ಯ ಅಂಗ ಅಲ್ಲಿಗೆ ಭೇಟಿ ನೀಡಿದ್ರು ಆಗ ಚೀನಿ ಸೈನಿಕರೇನಿದ್ದಾರೆ ಅವರು ಒಂದು ರೀತಿ ಕಿರಿಕನ್ನು ಉಂಟು ಮಾಡಿದ್ರು ಅದಷ್ಟೇ ಅಲ್ಲದೆ ಅವರ ವಕ್ತ ಕೂಡ ಹೇಳಿದರು ವಿದೇಶಾಂಗ ವಕ್ತಾರರೇನಿದ್ದಾರೆ ಏನಿದ್ದಾರೆ ಅರುಣಾಚಲ ಪ್ರದೇಶ ಎನ್ನುವಂಥದ್ದು ಚೀನಾದ ಅವಿಭಾಜ್ಯ ಅಂಗ ಅಂತ ಹೇಳಿದರು ಅದಕ್ಕೆ ಭಾರತ ಟಕ್ಕರನ್ನು ಕೊಟ್ಟಿತ್ತು ಭಾರತದ ಅವಿಭಾಜ್ಯ ಅಂಗ ಅರುಣಾಚಲ ಪ್ರದೇಶ ಎಂದಿತ್ತು ಇಂತಹ ಸಂದರ್ಭದಲ್ಲಿ ಅಮೆರಿಕ ಕೂಡ ಭಾರತಕ್ಕೆ ಸಾಥ್ ನೀಡಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ ಇಂತಹ ಸಂದರ್ಭದಲ್ಲಿ ಇದೀಗ ಭೂತಾನ್ ಭೇಟಿ ಏನಿದೆ ನರೇಂದ್ರ ಮೋದಿ ಈ ಭೇಟಿ ಚೀನಾಕ್ಕೆ ಒಂದು ರೀತಿ ನಡುಕವನ್ನು ಸೃಷ್ಟಿ ಮಾಡಿದೆ ಅಂದ್ರೂ ಕೂಡ ತಪ್ಪಲ್ಲ ಇನ್ನು ಸ್ನೇಹಿತರೆ ಕೇವಲ ನರೇಂದ್ರ ಮೋದಿಯವರಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆಲವೊಂದು ಭೇಟಿಗಳನ್ನು ನಾವು ನೋಡೋದಾದರೆ ಇದೇ ಜನವರಿಯಲ್ಲಿ ಏನು ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವರ ಏನಿದ್ದಾರೆ ಜೈಶಂಕರ್ ಏನಿದ್ದಾರೆ ಅವರು ನೇಪಾಳಕ್ಕೆ ಭೇಟಿಯನ್ನು ನೀಡಿದರು ಅಲ್ಲಿಯೂ ಕೂಡ ನಮ್ಮ ಭಾರತ ಮತ್ತು ನೇಪಾಳ ನಡುವಿನ ಸಂಬಂಧದ ಬಗ್ಗೆ ಕೂಡ ಮಾತನಾಡಿದ್ದು ನಿಮಗೆ ಗೊತ್ತಿರಲಿ ಇನ್ನು ಫೆಬ್ರವರಿಯ ವಿಚಾರಕ್ಕೆ ಬಂದರೆ ಫೆಬ್ರವರಿಯಲ್ಲೂ ಕೂಡ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಏನಿದ್ದಾರೆ ಅವರು ಮಾರಿಷಸ್ಗೆ ಭೇಟಿಯನ್ನು ನೀಡಿದರು ನೋಡಿ ಸ್ನೇಹಿತರೆ ಒಂದು ಕಡೆ ಭೂತಾನ್ ಮತ್ತೊಂದು ಕಡೆ ನೇಪಾಳ ಈ ಕಡೆ ಮಾರಿಷಸ್ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ದೇಶಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಅದರಲ್ಲೂ ಕೂಡ ಏನು ಈ ಮಾಲ್ಡೀವ್ಸ್ ಇದೆ ಮಾಲ್ಡೀವ್ಸ್ ನಮ್ಮ ದೇಶದೊಂದಿಗೆ ಕಿರಕನ್ನು ಮಾಡಿಕೊಂಡ ಮೇಲೆ ಈ ಮಾರಿಷಸ್ ಏನಿದೆ ಅದರ ಮೇಲೆ ಭಾರತ ಹೆಚ್ಚು ಒಲವನ್ನು ವ್ಯಕ್ತಪಡಿಸಿತ್ತು ಇಂತಹ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಪತಿ ಏನಿದ್ದಾರೆ ದ್ರೌಪದಿ ಅವರು ಅಲ್ಲಿಗೆ ಭೇಟಿಯನ್ನ ಕೊಡುವ ಮೂಲಕ ಭಾರತ ಮತ್ತು ಮಾರಿಷಸ್ ಏನಿದೆ ಅದರೊಂದಿಗಿನ ಸಂಬಂಧವನ್ನ ಉತ್ತಮಪಡಿಸಿಕೊಂಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಭಾರತ ಚೀನಾಕ್ಕೆ ಟಕ್ಕರ್ ಕೊಡಲು ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ನಿಧಾನವಾಗಿ ಮಾಡಿಕೊಡ್ತಿದೆ ಅನಿಸುತ್ತ ಇನ್ನು ಸ್ನೇಹಿತರೆ ಈ ಬಾಂಗ್ಲಾದ ವಿಚಾರಕ್ಕೆ ಬರೋದಾದರೆ ಬಾಂಗ್ಲಾದ ಪ್ರಧಾನಿ ಏನಿದ್ದಾರೆ ಶೇಖ್ ಹಸೀನಾ ಅವರು ಭಾರತದೊಂದಿಗೆ ಸದಾ ಉತ್ತಮ ಸಂಬಂಧವನ್ನೇ ಹೊಂದಿರ್ತಾರೆ ಯಾವಾಗಲೂ ಭಾರತದೊಂದಿಗೆ ಇರ್ತಾರೆ ಅದೆಷ್ಟೇ ಸಾಲವನ್ನು ಚೀನಾ ಕೊಟ್ಟರು ಕೂಡ ಭಾರತದೊಂದಿಗೆ ಬಾಂಗ್ಲಾದೇಶ ಸದಾ ಜೊತೆಯಲ್ಲೇ ಇರುತ್ತೆ ಇನ್ನು ಇದೆಲ್ಲವೂ ಗಡಿಯ ವಿಚಾರಕ್ಕೆ ಭಾರತ ಮಾಡಿಕೊಂಡಂತಹ ಸ್ಟ್ರಾಟಜಿಗಳಾದರೆ ಇನ್ನು ಸೇನೆಯನ್ನು ಭದ್ರಪಡಿಸಲು ಭಾರತ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಅವುಗಳಲ್ಲಿ ಅಗ್ನಿಫೈ ಯಶಸ್ವಿಯಾಗಿದೆ ಅಂಕ ತಂತ್ರಜ್ಞಾನ ಏನಿದೆ ಅದು ಕೂಡ ಇದೀಗ ಉತ್ಪಾದನೆ ಮಾಡಿ ಯುದ್ಧೋಪಕರಣಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ಭಾರತ ಬಹುದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಇದಷ್ಟೇ ಅಲ್ಲದೆ ಮಿಲಿಟರಿ ಏನಿದೆ ಅದು ಇದೀಗ ಸ್ಟೀಗ್ ಎನ್ನುವಂತಹ ಹೊಸ ಕಾರ್ಯಪಡೆಯನ್ನು ರಚಿಸುತ್ತಿದ್ದು ಅದು ಕೂಡ ಭಾರತೀಯ ಸೇನೆಯ ಬಲವನ್ನು ಹೆಚ್ಚಿಸುತ್ತಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ ಚೀನಾ ಭಾರತದ ವಿರುದ್ಧ ರಣತಂತ್ರವನ್ನು ರೂಪಿಸ್ತಾ ಇದ್ದರೆ ಅದಕ್ಕೆ ಪ್ರತಿ ಭಾರತ ರೂಪಿಸ್ತಾ ಇದೆ ಅದು ಎಲ್ಲ ರಂಗದಲ್ಲಿಯೂ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಏನಾದರೂ ಚೀನಾಕ್ಕೆ ಯಾವುದಾದ್ರೂ ಒಂದು ದೇಶ ಆಪೋಸಿಟ್ ಆಗಿ ನಿಂತು ಎಲ್ಲ ರಂಗದಲ್ಲಿಯೂ ಫೈಟ್ ಕೊಡುವಂತಹ ಯಾವುದಾದ್ರೂ ಒಂದು ದೇಶ ಇದ್ದರೆ ಅದು ಭಾರತ ಅದೇ ಕಾರಣಕ್ಕೆ ಚೀನಾಕ್ಕೆ ಭಾರತವನ್ನು ಕಂಡ್ರೆ ಆಗೋದಿಲ್ಲ ಅಂತಹ ಕಾರಣದಲ್ಲಿ ಇದೀಗ ಭಾರತ ಚೀನಾಕ್ಕೆ ಎಲ್ಲದರಲ್ಲೂ ಸವಾಲಾಗ್ತಿದೆ ಅದರ ಜೊತೆಯಲ್ಲಿ ರಕ್ಷಣೆಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಟಕ್ಕರನ್ನು ಕೊಟ್ಟಿದೆ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ